ನಾನು ಫಸ್ಟು ಕಾಸ್ಟ್ಯೂಮರಾಗಿ ಹೋದೆ ಸರ್. ನಾನು 7ನೇ ಕ್ಲಾಸ್ ಫೈಲಾದೆ, ಒಂದು 8 ತಿಂಗಳು ಮನೇಲಿದ್ದೆ. ಆಮೇಲೆ ನಮ್ಮ ಅಣ್ಣ ಕರ್ಕೊಂಡೋಗ್ಬಿಟ್ಟ. ನಮ್ಮ ತಾಯಿ ಗಿರೀಶ್ ಕಾಶವಳ್ಳಿ ಮನೇಲಿ ಕೆಲಸ ಮಾಡ್ತಾಯಿದ್ರು, ಮನೆ ಕೆಲಸ. ಅವರು ಹೇಳಿ ನಮ್ಮ ಅಣ್ಣ ಹೋದ. ನಮ್ಮ ಅಣ್ಣ ಹೋದ್ಮೇಲೆ ನಾನು ಕಾಸ್ಟ್ಯೂಮರಾಗಿ ಹೋದೆ. ನಂದು ಸ್ವಲ್ಪ ಅವಾಗ ಫಾಸ್ಟಾಗಿದ್ದು ವರ್ಕ್ ನೋಡಿ, ಹಳೆ ಮೇಕಪ್ ಮೆನ್ಗಳೆಲ್ಲ, ಹುಡುಗ ಫಾಸ್ಟಾಗಿದ್ದಾನೆ, ಏನು ಕಾಸ್ಟ್ಯೂಮಲ್ಲಿ ಬಿಡ್ತೀರಾ, ಮೇಕಪ್ ಕಾರ್ಡ್ ಬಿಡಿ ಅಂದರು. ಆವಾಗ ನಾನು 150 ರೂಪಾಯಿ ಕೊಟ್ಟು ಇಸ್ಕೊಂಡೆ ಸರ್ ಕಾರ್ಡು, ಬರೀ 150 ಕೊಟ್ಟಿದ್ದೆ. ಇವಾಗ 1 ಲಕ್ಷ, ನನ್ನ ಮಗನಿಗೆ ಮಾಡೋದಕ್ಕೆ 1 ಲಕ್ಷ ಅಂತ ಆ ಥರ. ಆವಾಗ ನನಗೆ 1 ರೂಪಾಯಿ 40 ಪೈಸೆ ಸರ್ ಪೇಮೆಂಟು. ಅದು 40 ಪೈಸೆ ಕೊಡ್ತಾ ಇದ್ದಿಲ್ಲ, 1 ರೂಪಾಯಿ ರೌಂಡ್ ಫಿಗರಾಗಿ ಕೊಡ್ತಾಯಿದ್ರು ಒಂದು ದಿವಸಕ್ಕೆ. ಏನು ಸರ್? ಅದೇ 30 ವರ್ಷ ಬಿಫೋರ್. 1 ರೂಪಾಯಿ ಕೊಡ್ತಾಯಿದ್ರು, 80 ಪೈಸೆ ಕೊಡ್ತಾಯಿದ್ರು, ಮಿಕ್ಕಿದ್ದಿಲ್ಲ. ಕೇಳಿದ್ರೆ ನಾಳೆ ಬೇಡ ಅನ್ನೋರು. ಇವಾಗ ನಾವು ಕೇಳೋಕ್ಕೆ ಮುಂಚೆನೇ ಅವರೇ ಬರಲ್ಲ ಇವಾಗ. ಆ ಥರ ಕಷ್ಟ ಎಲ್ಲ ಇದೆ. ಬಣ್ಣ ಹಚ್ಚಿದ್ದು ಕಡಿಮೆ ಸರ್, ಕೆಲಸ ಮಾಡಿದ್ದು ಜಾಸ್ತಿ ಸರ್. ಬರೀ ಮೇಕಪ್ಪೇ ಸರ್, ಬರೀ ಮೇಕಪ್ಪೇ. ಬೇರೆ ಡಿಪಾರ್ಟ್ಮೆಂಟ್ ನಾನು ಹೋಗಿಲ್ಲ. 30 ವರ್ಷ ಆಯಿತು, 30 ವರ್ಷದಿಂದ ನಾನು ಬರೀ ಮೇಕಪ್ ಡಿಪಾರ್ಟ್ಮೆಂಟ್. ಆಲ್ಮೋಸ್ಟ್ ಎಲ್ಲರಿಗೂ ಸರ್, ಎಲ್ರಿಗೂ. ನಾನು 25 ವರ್ಷ ಅಸ್ಟೆಂಟ್ ಆಗಿದ್ದೆ ಸರ್. ಫಸ್ಟ್ ಅಸ್ಟೆಂಟ್ ಅಂತ ಇರ್ತಾರಲ್ಲ, ಅದಿಲ್ಲಿದ್ದೆ. ಆಮೇಲೆ ಅಸ್ಟೆಂಟ್ ಆಗಿದ್ದೆ. ಈ ನಡುವೆ ಎಲ್ಲ ಹೀರೋಗು ಮಾಡ್ತಾಯಿದ್ದೆ. ಮನೆ ದಮ್ ಮಾಡಿದೆ, ಇದು ದರ್ಶನ್ ಸರ್ ತಮ್ಮದು, ಅವ್ರದ್ದು ಮಾಡಿದೆ. ಟಕ್ಕರು, ಮದಗಜ, ಜಾರೋ ಬಂಡಿ, ಸುಮಾರು ಪಿಚ್ಚರ್ ಮಾಡ್ತಾಯಿದ್ದೀನಿ. Yeah.